ಎಎನ್ಎಂ ಆರ್ ನ್ಯೂಸ್ಗೆ ಸ್ವಾಗತ. ಅಭಿವೃದ್ಧಿಯಲ್ಲಿ ಚಿಂತಾಮಣಿ ನಗರ ಸಂಪೂರ್ಣ ಶೂನ್ಯ, ಮಾಜಿ ಶಾಸಕ ಆರೋಪ. ಚಿಂತಾಮಣಿ ನಗರದ ಬಹುತೇಕ ಕಾಲೋನಿಗಳಲ್ಲಿ ನಾನು ಶಾಸಕನಾಗಿ ಮಾಡಿರುವ ಅಭಿವೃದ್ಧಿ ಕೆಲಸಗಳು ಬಿಟ್ಟರೆ ಬೇರೆ ಅಭಿವೃದ್ಧಿ ಕೆಲಸಗಳು ಆಗಿಲ್ಲವೆಂದು ಮಾಜಿ ಶಾಸಕ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದರು. ಅವರು ಶುಕ್ರವಾರ ನಗರದ ಮಳಪಲ್ಲಿಯ ಮಾಜಿ ಶಾಸಕರ ನಿವಾಸದಲ್ಲಿ ವಿವಿಧ ಪಕ್ಷಗಳನ್ನು ತೆರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ನಗರದ ವಾರ್ಡ್ ನಂಬರ್ 30 ವೆಂಟಗಿರಿಕೋಟೆ ಬಡಾವಣೆಯ ಮಾಜಿ ನಗರಸಭೆ ಉಪಾಧ್ಯಕ್ಷೆ ತುಳಸಿರವರ ಪತಿ ರವಿರವರ ಸಮ್ಮುಖದಲ್ಲಿ ಹಲವಾರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಕಾರ್ಯಕ್ರಮದಲ್ಲಿ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡ ನಂತರ ಮಾತನಾಡುತ್ತಿದ್ದರು. ಚಿಂತಾಮಣಿಯನ್ನು ನಾನು ಬದಲಾವಣೆ ಮಾಡಿಬಿಡುತ್ತೇನೆ, ಚಿಂತಾಮಣಿ ಜನತೆಗೆ ಸ್ವಾತಂತ್ರ್ಯ ಬಂದಿಲ್ಲ ಎಂದು 2012-13 ಯಾರು ಹೇಳಿದ್ದಾರೆ ಎಂಬುದನ್ನು ಅವರಿಗೆ ನೆನಪಿಸುತ್ತೇನೆ ಎಂದು ಹಾಲಿ ಶಾಸಕ ಎಂ ಕೃಷ್ಣಾರೆಡ್ಡಿಯವರ ಹೆಸರು ಹೇಳದೆ ಮಾತನಾಡಿದ ಮಾಜಿ ಶಾಸಕರು, ನಗರದ ಇತಿಹಾಸವನ್ನು ಹಿಂದೆ ಹಾಲಿ ಶಾಸಕರು ನೋಡಲಿಕ್ಕೆ ಹೇಳಿದ ಮಾಜಿ ಶಾಸಕರು, ಇಂದಿನ ಕಾಲೋನಿಗಳಲ್ಲಿ ಗುಡಿಸಿಲುಗಳಲ್ಲಿ ಇದ್ದ ಮನೆಗಳನ್ನು ಹೆಂಚಿನ ಮನೆಗಳನ್ನಾಗಿ ಪರಿವರ್ತನೆ ಮಾಡಲಾಯಿತು. ನಂತರ ದಿನಗಳಲ್ಲಿ ಕಲ್ಲು ಚಪ್ಪಡಿ, ನಂತರ ಕಾಂಕ್ರೀಟ್ ಕಟ್ಟಡ ಆಗಿವೆ. ಅದೇ ರೀತಿ ಹಿಂದೆ ಇದ್ದ ರಸ್ತೆಗಳು ಈಗಿನ ರಸ್ತೆಗಳ ಬಗ್ಗೆ ಮಾಜಿ ಶಾಸಕರು ಸಂಪೂರ್ಣವಾಗಿ ವಿವರಿಸಿದರು. ಇನ್ನು ಪ್ರಶ್ನೆಯೊಂದಕ್ಕೆ ವಿವರಿಸಿದ ಮಾಜಿ ಶಾಸಕರು, ಬಿಜೆಪಿ ಪಕ್ಷದ ಸಚಿವ ಆರ್ ಅಶೋಕ್ರವರು ನನಗೆ ತುಂಬ ಆತ್ಮೀಯರಾಗಿದ್ದರು, ನಿರಂತರವಾಗಿ ಸಂಪರ್ಕದಲ್ಲಿದ್ದೆ. ಆದರೆ ಬಿಜೆಪಿ ಪಕ್ಷಕ್ಕೆ ಹಲವು ಬಾರಿ ಸೇರ್ಪಡೆಯಾಗುವಂತೆ ಒತ್ತಡ ಏರಿದ್ದರು. ನಂತರ ಕೆಲ ಕಾರಣಾಂತರಗಳಿಂದ ಅವರೇ ಖುದ್ದು ಪಕ್ಷಕ್ಕೆ ಬರಬೇಡ ಎಂದು ನನ್ನ ಬಳಿ ಚರ್ಚೆ ಸಹ ಮಾಡಿದರು ಎಂದರು. ಈ ಸಂದರ್ಭದಲ್ಲಿ ನಗರದ ವೆಂಗಿರಕೋಟೆ ಬಡಾವಣೆಯ ಮುನಿರಾಜು, ರಾಮು, ರಾಮಚಂದ್ರಲಿಂಗ, ಮುನಿಕೃಷ್ಣಪ್ಪ, ದೇವರಾಜು, ಮುನಯ್ಯ, ಮೂರ್ತಿ, ಅಶೋಕ್, ನರಸಿಂಹ, ಆನಂದ್, ಲೋಕೇಶ್, ವಂಶಿ, ನವೀನ್, ಮನ್ಸೂರ್, ಆಸಿಫ್, ರೆಡ್ಡಿ, ಗಿರಿ, ನರಸಿಂಹರವರು ವಿವಿಧ ಪಕ್ಷಗಳನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಬಿಡಾ ಸಿನಿಮಾ, ಸುರೇಶ್, ರಾಮಾಂಜಿ, ಕೃಷ್ಣ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಕಾಂಗ್ರೆಸ್ ಪಕ್ಷದಲ್ಲಿರೋದು ನಾವು ಕೆಲವು ಪ್ರತಿಯಿಂದ ನಾವು ಕೆ ಎಚ್ ಪಿನಪ್ಪ ಇದರಲ್ಲಿ ಇದ್ದವು. ಇವಾಗ ಕೆ ಎಚ್ ಪಿನಪ್ಪ ಯಜಮಾನರೆಲ್ಲ ಒಂದಾಗಿರೋದಕ್ಕೆ ನಾವು ಇಲ್ಲಿ ಬಂದವ್ರ ಜೊತೆಯಲ್ಲಿ ಇದ್ದೀವಿ. ಏನಾದರೂ ಮಾಡಿ ಈ ಸಲ ಸುಧಾಕರ್ ಅಣ್ಣವ್ರನ್ನ ಗೆಲ್ಸ್ಕೋಬೇಕಂತ ಎಲ್ಲರಲ್ಲಿ ಮನವಿ ಮಾಡಿ ಇದು ಮಾಡ್ತಾ ಇದ್ದೀವಿ. ಈ ಸಲ ಸುಧಾಕರ್ ಅಣ್ಣವ್ರನ್ನ ಗೆಲ್ಸ್ಕೋಬೇಕಂತ ಎಲ್ಲರಲ್ಲಿ ಮನವಿ ಮಾಡಿ ಇದು ಮಾಡ್ತಾ ಇದ್ದೀವಿ. ವೆಂಟಿಲ್ಕೋಟೆಯ ಕಾಲೋನಿಯ ಮುಖಂಡರು, ಮಾಜಿ ನಗರಸಭಾ ಸದಸ್ಯರು ತುಳಸಿ ರವಿ ಮತ್ತು ಅವರ ಕುಟುಂಬದ ಹಿರಿಯರಾಗಿರ್ತಕ್ಕಂಥ ಅವರು ಮತ್ತು ಅದರಲ್ಲೂ ಮುಖ್ಯವಾಗಿ ನಿಂಗಣ್ಣ ಮತ್ತು ಇತರೆ ಅವರ ಎಲ್ಲ ಕುಟುಂಬದ ಸದಸ್ಯರು, ಸ್ನೇಹಿತರು, ಹಿಂದೆ ಅವರ ತಂದೆಯವರ ಕಾಲದಲ್ಲಿ ಅವರು ನಮ್ಮ ಕುಟುಂಬಕ್ಕೆ ಬಹಳ ಹತ್ತಿರವಾಗಿದ್ದರು. ಕಾರಣಾಂತರದಿಂದ ನಾವು ಅವರು ರಾಜಕೀಯವಾಗಿ ದೂರ ಆಗುವಂಥ ಪರಿಸ್ಥಿತಿ ಆಗಿತ್ತು. ಈಗ ಈ ಬಾರಿ ನಾವು ಚಿಂತಾಮಣಿಯಲ್ಲಿ ಅಭಿವೃದ್ಧಿ ದೃಷ್ಟಿಯಲ್ಲಿ ನಾವು ಇರ್ತೀವಿ ಅಂತಕ್ಕಂಥ ಒಂದು ಉದ್ದೇಶ. ಅವರೆಲ್ಲರೂ ಇವತ್ತು ನಮ್ಮ ಜೊತೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೇರ್ಪಡೆ ಆಗಿದ್ದಾರೆ. ಅವರು ಕಾಂಗ್ರೆಸ್ನಲ್ಲೇ ಅವರು ನಗರಸಭಾ ಸದಸ್ಯರಾಗಿದ್ದರು, ನಾವು ಕಾಂಗ್ರೆಸ್ನಲ್ಲಿ ಇದ್ದೇ ಇದ್ದಂಥ ಸಂದರ್ಭದಲ್ಲಿ ಈಗ ನಮ್ಮ ಪರವಾಗಿ ಇವತ್ತು ಬೆಂಬಲ ಕೊಡಬೇಕು ಅಂತೇಳಿ ಇವತ್ತು ಅವರು ಬಂದಿರತಕ್ಕಂಥ ವಿಚಾರದಲ್ಲಿ ನಾನು ಮತ್ತೊಮ್ಮೆ ಅವರಿಗೆ ನಾನು ಕಾಂಗ್ರೆಸ್ಗೆ ಅಥವಾ ನನ್ನ ಜೊತೆ ಬಂದಿರುವಂಥದ್ದಕ್ಕೆ ಮನಸ್ಫೂರ್ತಿಯಾಗಿ ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇವತ್ತು ಚಿಂತಾಮಣಿ ನಗರದಲ್ಲಿ ಇರ್ತಕ್ಕಂಥ ಕಾಲೋನಿಗಳಲ್ಲಿ ನಾನು ಶಾಸಕನಾಗಿದ್ದಂಥ ಅವಧಿಯಲ್ಲಿ ಆಗಿರ್ತಕ್ಕಂಥ ಕೆಲಸಗಳನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿ ಇವತ್ತು ಅಭಿವೃದ್ಧಿ ಕೆಲಸಗಳು ಜನ ಈಗ ಏನು ಇಲ್ಲಿ ನಾನೆಲ್ಲ ಚಿಂತಾಮಣಿಯನ್ನು ಬದಲಾವಣೆ ಮಾಡಿಬಿಡ್ತೀನಿ, ಚಿಂತಾಮಣಿಗೆ ಸ್ವಾತಂತ್ರ್ಯ ಬಂದಿರಲಿಲ್ಲ ಅಂತೇಳಿ ಇದೇ ವೆಂಕಟಗಿರಿಕೋಟೆ ಕಾಲೋನಿಯಲ್ಲಿ ಒಂದು 2012-13 ಹೇಳಿರ್ತಕ್ಕಂಥದ್ದನ್ನು ನಾನು ನೆನೆಸ್ಲಿಕ್ಕೆ ಬಯಸ್ತೇನೆ. ಇಲ್ಲಿ ಇರ್ತಕ್ಕಂಥವ್ರು ಎಲ್ರಿಗೂ ಗೊತ್ತಿದೆ, ವೆಂಕಟಗಿರಿಕೋಟೆ ಕಾಲೋನಿ ಇರ್ಬೋದು, ತಪ್ತೇಶ್ವರ ಕಾಲೋನಿ ಇರ್ಬೋದು, ಜೆ ಜೆ ಕಾಲೋನಿ ಇರ್ಬೋದು, ಅಂಬೇಡ್ಕರ್ ಕಾಲೋನಿ ಇರ್ಬೋದು, ಇನ್ನು ಏನು ಸಂಸತ್ನಲ್ಲಿ ಇರ್ತಕ್ಕಂಥ ಕಾಲೋನಿ ಇರ್ಬೋದು, ವಿನೋಬ ಕಾಲೋನಿ ಇರ್ಬೋದು, ಭೋಗಿ ಕಾಲೋನಿ ಇರ್ಬೋದು, ಇವೆಲ್ಲ ಕಾಲೋನಿಗಳು ಇತಿಹಾಸದ ಈ ಭಾಗದ ಇತಿಹಾಸವನ್ನು ತಿಳ್ಕೊಬೇಕು. ಮಾತಾಡುವಂಥ ಮುಂಚೆ
ಯಾವ ರೀತಿ ಇವತ್ತು ನಮ್ಮ ದೇಶ ಒಂದೊಂದು ಹಂತಂತವಾಗಿ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ, ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ, ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ನೋಡ್ತಾ ಇದ್ದೀವಿ, ನಾವು ವಾಸ ಮಾಡ್ತಕ್ಕಂಥ ಮನೆಗಳಲ್ಲಿ ಬದಲಾವಣೆ ನೋಡ್ತಾ ಇದ್ದೀವಿ. ಅವತ್ತಿನ ಪರಿಸ್ಥಿತಿಯಲ್ಲಿ ಗುಡಿಸಲು ಮನೆಗಳಿದ್ದಂಥದ್ದನ್ನ ಈಗ ಇರ್ತಕ್ಕಂಥ ಮಹಾಶೈಲಿ ಯಾರು ನೋಡಿಲ್ಲ. ನಂತರ ಅದು ಹೆಂಚಿನ ಮನೆಗಳಾಗಿ ಪರಿವರ್ತನೆ ಆಯಿತು. ನಂತರದ ದಿನಗಳಲ್ಲಿ ಇವತ್ತು ಅದು ಆರ್ ಸಿ ಸಿ ಅಥವಾ ಚಪ್ಪಡಿಗಳು ಬಂತು, ನಂತರ ಆರ್ ಸಿ ಸಿ, ಇವತ್ತು ಇವೆಲ್ಲ ಬದಲಾವಣೆಗಳು ನೋಡ್ತಾ ಇದ್ದೀವಿ. ಕಾಲೋನಿಗಳಲ್ಲಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು, ಒಂದು ಕಾಲದಲ್ಲಿ ಮಣ್ಣಿನ ರಸ್ತೆಗಳು, ನಂತರ ಕಲ್ಲಿನ ಪಿಚ್ಚಿಂಗು, ನಂತರ ಒಳಚರಂಡಿ ವ್ಯವಸ್ಥೆ, ಚರಂಡಿಗಳ ವ್ಯವಸ್ಥೆ, ಇವತ್ತು ಸಿಮೆಂಟ್ ರಸ್ತೆಗಳು. ಯಾರ ಕಾಲದಲ್ಲಿ ಇವೆಲ್ಲ ಬದಲಾವಣೆ ಆಯಿತು? ಯಾರು ಸಿಮೆಂಟ್ ರಸ್ತೆಗಳನ್ನು ಮಾಡಿಸಿದ್ರು? ಚಿಂತಾಮಣಿ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಕಾಲೋನಿಗಳು ಯಾರು ಒಳಚರಂಡಿ ವ್ಯವಸ್ಥೆ ಮಾಡಿದ್ರು? ಯಾರು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ರು? ಅವ್ರು ಮಾಡಿರ್ತಕ್ಕಂಥ ಬದಲಾವಣೆ ಏನು ಹೇಳಿ? ಈಗ ನಮ್ಮ ಆಲೋಚನೆಗಳೇ ಬೇರೆ ಇದೆ, ಈಗ ನಾನು ಆಲೋಚನೆ ಮಾಡ್ತಕ್ಕಂಥ ರೀತಿಯೇ ಬೇರೆ ಇದೆ. ಇವತ್ತು ನಮ್ಮ ಕಾಲೋನಿಗಳಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ಆಲೋಚನೆ ನನ್ನಲ್ಲಿ ಬೇರೆಯೇ ಇದೆ. ಈಗ 10 ವರ್ಷ ಕಳೆದೋಯ್ತು, ಏನಿವತ್ತು ಮುಗ್ಧ ಜನರನ್ನು ದಾರಿ ತಪ್ಪಿಸಿ ಏನೋ ನಾನು ಮಾಡಿಬಿಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟು 10 ವರ್ಷ ಇವತ್ತು ಕಳೆದು ಹೋಗಿರುವಂಥ ಒಂದು ಕೆಲಸ ಇದೆ. ಆದರೂ ಈಗ ಇಲ್ಲಿರ್ತಕ್ಕಂಥ ಹಿರಿಯರು ಮತ್ತು ಮುಖಂಡರು ಯುವಕರು ಎಲ್ಲರೂ ಇವತ್ತು ಅರ್ಥ ಮಾಡಿಕೊಂಡಿದ್ದಾರೆ ಏನು ನಾವು ನಷ್ಟ ಆಗಿದ್ದೀವಿ 10 ವರ್ಷ ಅಂತಕ್ಕಂಥದ್ದನ್ನು. ಅವರು ಮತ್ತೊಮ್ಮೆ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ನನ್ನ ಜೊತೆ ಇವತ್ತು ಕೆಲಸ ಮಾಡಲಿಕ್ಕೆ, ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಲಿಕ್ಕೆ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಅವರೆಲ್ಲ ಒಂದು ಮನಸ್ಸು ಮಾಡಿರೋದ್ರಿಂದ ಖಂಡಿತ ಇವತ್ತು ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಪಕ್ಷದ ಏನು ಒಂದು ಪತಾಕೆ ಮತ್ತೊಮ್ಮೆ ನಾವು ಆರಿಸುವಂಥದ್ದು ಶತಸಿದ್ಧ ಅಂತಕ್ಕಂಥ ಒಂದು ಭರವಸೆ ಇವತ್ತು ನಮ್ಮಲ್ಲಿ ಮೂಡ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ ಮತ್ತು ಏನು ಈಗ ಚುನಾವಣೆ ಘೋಷಣೆ ಆದಮೇಲೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಸ್ನೇಹಿತರು ಮತ್ತು ಬಂಧು ಬಳಗ ಇನ್ನೂ ಯಾರ್ಯಾರು ಇದ್ದಾರೆ ಎಲ್ಲರನ್ನೂ ಮನವೊಲಿಸಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂಥದಕ್ಕೆ ಸಹಕಾರ ನೀಡ್ತಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ನಾನು ಮಾಡಿಸ್ಕೊಂಡಿದ್ದೀನಿ ಅನ್ನೋದು ಒಂದು ಕೊಟ್ಟಿಕೊಳ್ಳಿ, ಆಮೇಲೆ ಅದಕ್ಕೆ ಉತ್ತರ ಕೊಡೋಣ. ಲೋಕಸಭೆ ಚುನಾವಣೆಯಲ್ಲಿ ಇಲ್ಲಿ ಯಾರು ಯಾರು ವಿರುದ್ಧ ಬಂದು ಮಾತಾಡಿದ್ರು, ಲೋಕಸಭಾ ಚುನಾವಣೆಯಲ್ಲಿ ಯಾರು ಗುಟ್ಟಾಗಿ ಏನು ಯಾರು ವ್ಯವಹಾರ ಮಾಡಿರಲಿಲ್ಲ, ನಾವು ಬಹಿರಂಗವಾಗೇ ಇಲ್ಲಿ ಸಪೋರ್ಟ್ ಮಾಡಿದ್ವಿ. ಚಿಕ್ಕಬಳ್ಳಾಪುರದಲ್ಲಿ ಅವರು ವೀರಪ್ಪ ಮೇಲೆ ಅವರಿಗೆ ಏನು ಮಾಡಿದ್ರು ಅನ್ನೋದನ್ನು ಫಸ್ಟ್ ಅವರು ಸಾಬೀತುಪಡಿಸ್ತಾರೆ. ಅವ್ರು ಹೇಳಿ ವೀರಪ್ಪ ಮೇಲೆ ಅವ್ರಿಗೆ ಏನು ಮಾಡಿದ್ರು, ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಏನು ಮಾಡಿದ್ರು ಅನ್ನೋದನ್ನು ಹೇಳಿ. ನಾವು ಸ್ವತಂತ್ರವಾಗಿದ್ವಿ, ನಾವು ಆ ಸಂದರ್ಭದಲ್ಲಿ ಅವತ್ತು ನಾವು ಸ್ವತಂತ್ರವಾಗಿ ತೀರ್ಮಾನ ಮಾಡುವಂಥ ಅಧಿಕಾರ ನಮಗಿತ್ತು, ಆಯ್ತಲ್ಲ. ನಾವು ಅವತ್ತು ಬೆಂಬಲ ಕೊಟ್ಟಿದ್ವಿ. ಆ ವಿಚಾರವಾಗಿ ಸನ್ಮಾನ್ಯ ಅಶೋಕ್ ಅವರು ನನಗೆ ನಮ್ಮ ಚಿಂತಾಮಣಿ ತಹಸೀಲ್ದಾರ್ ಹನುಮಂತರಾಯಪ್ಪನವ್ರನ್ನ ವರ್ಗಾವಣೆ ಮಾಡುವಂಥ ವಿಚಾರದಲ್ಲಿ ಅವರು ನಾವು ಹೇಳಿದ್ದಕ್ಕೆ ಮಾಡಿಕೊಟ್ಟಿದ್ದಾರೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಅದು ಬಿಟ್ಟು ಯಾವುದೇ ರೀತಿ ಅವರು ನಮಗೆ ಆಗಲಿ ನಮ್ಮ ಕ್ಷೇತ್ರದಲ್ಲಾಗ್ಬೋದು ಎಲ್ಲ ಹಸ್ತಕ್ಷೇಪ ಮಾಡಿರುವಂಥದ್ದು ಸುಧಾಕರ್ ಅವರೇ, ಯಾರು ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಮಹಾನ್ ನಾಯಕರು, ಅದು ಜೆ ಕೆ ಕೃಷ್ಣಾರೆಡ್ಡಿ ಅವರ ಸಂಪರ್ಕ, ಜೆ ಕೆ ಕೃಷ್ಣಾರೆಡ್ಡಿ ಅವರಿಗೆ ಸಹಾಯ ಮಾಡೋ ರೀತಿಯಲ್ಲೇ ಎಲ್ಲ ವರ್ಗಾವಣೆಗಳು ಮಾಡೋದು. ಯಾವುದೇ ವಿಚಾರದಲ್ಲಿ ನಮಗೂ ಅವ್ರಿಗೂ ಸಂಪರ್ಕ ಇಲ್ಲ, ಅವರಿಂದ ನಾವು ಯಾವುದೂ ಸಹಾಯ ಪಡೆದಿಲ್ಲ. ಅದು ಅವ್ರು ಯಾವ ಬಾಯಲ್ಲಿ ಹೇಳಿದಾರೋ ಅದು ಅವ್ರಿಗೆ ಗೊತ್ತಿರಬೇಕು. ಆ ರೀತಿ ಹೇಳಿಕೆಗಳಿಲ್ಲ, ಯಾರು ನಂಬೋರಿಲ್ಲ. ಈಗಾಗಲೇ ನಾನು ಅಶೋಕ್ ಅವರು ನನಗೆ ಭಾಳ ಹಿಂದಿನಿಂದ ನನಗೆ ಆತ್ಮೀಯರು. ಇತ್ತೀಚೆಗೆ ಏನು ಇವತ್ತು ಚುನಾವಣೆಗಳು ಹತ್ರ ಬಂದಾಗ ಸುಮಾರು 1.5 ವರ್ಷ 2 ವರ್ಷ ಆಗಿದೆ ನಾನು ಅಶೋಕ್ ಅವರನ್ನು ಭೇಟಿ ಮಾಡಿ, ಅವರು ನಿರಂತರವಾಗಿ ನನ್ನ ಮೇಲೆ ಒತ್ತಡ ಆಗ್ತಾ ಇದ್ರು ಬಿ ಜೆ ಪಿ ಸೇರ್ಕೊ ಅಂತೇಳಿ. ನಿಮ್ಗೆಲ್ರಿಗೂ ಗೊತ್ತಿದೆ 2019 ಲೋಕಸಭೆ ಚುನಾವಣೆ ಆದಾಗ ಬೋರ್ಮಾಕ್ನಹಳ್ಳಿಯಲ್ಲಿ ಅಭಿನಂದನೆ ಸಭೆ ಮಾಡಿದಾಗ ಅವರು ಸೇರ್ಕೊಳ್ಳಿ ಅಂತ ನಮ್ಮ ಮೇಲೆ ಒತ್ತಡ ಹಾಕಿದ್ರು. ನಮ್ಮ ಕಾರ್ಯಕರ್ತರು ಕೆಲವರು ಆ ಸಂದರ್ಭದಲ್ಲಿ ಸೇರೋಣ ಅಂತ ಹೇಳಿದರು. ಆದರೆ ನಂತರ ಸರ್ಕಾರ ಏನು ಬಂದಾದ್ಮೇಲೆ ಈ ಮಹಾನ್ ನಾಯಕರು ಸುಧಾಕರ್ ಅಂತ ಅವರು ರಾಜೀನಾಮೆ ಕೊಟ್ಟು ಅಧಿಕಾರದ ಆಸೆಗೋಸ್ಕರ ಹೋಗಿ ಬಿ ಜೆ ಪಿಯಲ್ಲಿ ಮಂತ್ರಿಗಳಾಗಬೇಕು ಅನ್ನೋ ಉದ್ದೇಶದಿಂದ ಹೋಗಿ ಸೇರ್ಕೊಂಡ್ಮೇಲೆ ಅವತ್ತಿಂದ ನಾನು ಬಿ ಜೆ ಪಿಯಿಂದ ನಾನು ಅಂತರ ಕಾಯ್ಕೊಂಡೇ ಬಂದೆ. ನಾನು ಎಲ್ಲೂ ನಾನು ನಿಮ್ಮ ಪಾರ್ಟಿಗೆ ಬರ್ತೀನಿ ಅಂತ ಹೇಳಿಲ್ಲ. ಹಲವಾರು ಬಾರಿ ಅಶೋಕ್ ಅವರೇ ನಮ್ಮ ಪಾರ್ಟಿಯಲ್ಲೆಲ್ಲ ವ್ಯವಸ್ಥೆ ಸರಿ ಇಲ್ಲ, ಇನ್ನೂ ಸ್ವಲ್ಪ ದಿವಸ ನೀನು ಬರಬೇಡ ಅಂತ ಕೂಡ ಹೇಳಿರೋದಂತೂ ಎಷ್ಟೋ ಸಾರಿ
ನಾನು ನೀವು ನಮ್ಮ ಪಾರ್ಟಿಗೆ ಬರದೇ ಇದ್ರೆ ನಾನು ಯಾಕೆ ಮಾತಾಡ್ಸಕ್ಕೆ ಬರ್ತೀನಿ ಅಂತ ಕೂಡ ಹೇಳಿದ್ರು. ನಾನು ನಿಮಗೆ ಸ್ನೇಹದಿಂದ ಮಾತಾಡ್ತಾ ಇದ್ದೀನಿ ಹೊರತು ನಿಮ್ಮ ಹತ್ರ ಯಾವುದೇ ಕೆಲಸಕಾರಿಗೂ ನಾನು ಬರೋದಿಲ್ಲ ಅಂತ ಹೇಳಿದೆ. ಮಾತಾಡೋದೇ ಬಿಟ್ಬಿಟ್ಟಿದ್ದೀನಿ, ಅವರಿಗೆ ಸಂಪರ್ಕ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಅದರಿಂದ ಯಾವುದೇ ರೀತಿ ಅವ್ರ ಹತ್ರ ನಾನು ಸಹಾಯ ಪಡ್ತಿರೋದು ಯಾವುದಿಲ್ಲ. ಇನ್ನೂ ಅವರು ಅವರಿಂದ ನಮಗೆ ಭಾಳಷ್ಟು ತೊಂದರೆಗಳೇ ಆಗಿದೆ ಬಿಟ್ಟರೆ ಯಾವುದೂ ನಮಗೆ ಯಾವುದೂ ಅನುಕೂಲಗಳಂತೂ ನಾವು ಅವರಿಂದ ಪಡೆದಿಲ್ಲ. ಎಕ್ಸೆಪ್ಟ್ ಹನುಮಂತರಾಯಪ್ಪನವರನ್ನು ತಹಸೀಲ್ದಾರಾಗಿ ಇಲ್ಲಿ ಹಾಕ್ಸುವಂಥ ವಿಚಾರದಲ್ಲಿ ಅಶೋಕ್ ಅವರು ನನಗೆ ಸಹಾಯ ಮಾಡಿರೋದು ಬಿಟ್ಟರೆ ಇನ್ನು ಬೇರೆ ಯಾರ ಹತ್ರನೂ ನಾವು ಯಾವುದೂ ಸಹಾಯ ನಾವು ಪಡೆದಿಲ್ಲ. ಅದು ಎಲ್ಲಿ ಬೇಕಾದರೆ ಬಂದು ನಾನು ಹೇಳೋಕೆ ರೆಡಿ ಇದ್ದೀನಿ, ಅವ್ರು ನಮ್ಮ ಹತ್ರ ಬಂದು ಬೇಕಾದ್ರೆ ಮಾತಾಡಲಿ, ತೊಂದರೆ ಇಲ್ಲ. ಅದೇನು ಅದಕ್ಕೇನು ಅದ್ರ ಬಗ್ಗೆ ಯಾರು ನಾವು ಹಿಂದೆ ಹೋಗುವಂಥ ಪ್ರಶ್ನೆಯೇ ಇಲ್ಲ. ಅಂತ ಭಾರಿ ಸಹಾಯ ಇರಲಿಲ್ಲ, ಅವ್ರು ಯಾರು ನಮಗೇನು ಮಾಡಿಲ್ಲ. ಪಾಪ ಭಾಷಣ ಮಾಡಬೇಕು ಹೇಳ್ಕೊಂಡಿದ್ದಾರೆ, ಸಂತೋಷ. ಅದನ್ನು ಅವರು ಸಾಧ್ಯ ಮುಂದೆ